ಆರ್ಸಿಬಿ ತಂಡ ಕಳೆದ 4 ಪಂದ್ಯಗಳಲ್ಲಿ 3 ಪಂದ್ಯಗಳನ್ನು ಹೀನಾಯವಾಗಿ ಸೋತ ಬಳಿಕ ಈಗ ತನ್ನ ಮುಂದಿನ ಮಹತ್ವದ ಪಂದ್ಯವನ್ನು ಬಲಿಷ್ಠ ರಾಜಸ್ಥಾನ ರಾಯಲ್ಸ್ ವಿರುದ್ಧ 6 ಏಪ್ರಿಲ್ 2024 ರಾಜಸ್ಥಾನದ ಜೈಪುರ್ನಲ್ಲಿ ಆಡಲಿದೆ. ಈ ಪಂದ್ಯ ಆರ್ಸಿಬಿ ತಂಡಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಲಿದ್ದು ಪ್ಲೇಆಫ್ ಹಂತಕ್ಕೆ ಪ್ರವೇಶ ಪಡೆಯಬೇಕಾದರೆ ಇಲ್ಲಿಂದ ಆರ್ಸಿಬಿ ತಂಡಕ್ಕೆ ಅದ್ಭುತ ರೀತಿಯಲ್ಲಿ ಕಮ್ಬ್ಯಾಕ್ ಮಾಡುವ ಅವಶ್ಯಕತೆ ಇದೆ. ಆದರೆ ಬಲಿಷ್ಠ ರಾಜಸ್ಥಾನ ರಾಯಲ್ಸ್ ವಿರುದ್ಧ ಗೆದ್ದು ಬೀಗಬೇಕಾದರೆ ಆರ್ಸಿಬಿಗೆ ತನ್ನ ಕಾಂಬಿನೇಷನ್ ನಲ್ಲಿಯೂ ಕೂಡ ಬದಲಾವಣೆ ಮಾಡುವ ಅವಶ್ಯಕತೆ ಇದೆ. ಸದ್ಯ ಡುಪ್ಲೆಸಿಸ್ ಮತ್ತೆ ವಿರಾಟ್ ಕೊಹ್ಲಿ ಅವರು ಆರಂಭಿಕರಾಗಿ ಕಣಕ್ಕಿಳಿಯುತ್ತಿದ್ದಾರೆ. ಆದರೆ ಕಳೆದ ವರ್ಷದಂತೆ ಈ ವರ್ಷ ಡುಪ್ಲೆಸಿಸ್ ಅವರಿಂದ ನಿರೀಕ್ಷಿತ ಪ್ರಮಾಣದಲ್ಲಿ ಪ್ರದರ್ಶನ ಹೊರಬರುತ್ತಿಲ್ಲ, ಮತ್ತೆ ನಾಯಕತ್ವದಲ್ಲಿಯೂ ಕೂಡ ಡುಪ್ಲೆಸಿಸ್ ಅವರು ಅಷ್ಟೊಂದು ಇಫೆಕ್ಟಿವ್ ಆಗಿ ಕಂಡು ಬರುತ್ತಿಲ್ಲ. ಆದ್ದರಿಂದ ಬರುವಂತಹ ರಾಜಸ್ಥಾನ ವಿರುದ್ಧದ ಪಂದ್ಯದಲ್ಲಿ ಆರಂಭಿಕರಾಗಿ ವಿರಾಟ್ ಕೊಹ್ಲಿ ಅವರ ಜೊತೆ ಸ್ಫೋಟಕ ಬ್ಯಾಟ್ಸ್ಮನ್ ವಿಲ್ ಜಾಕ್ಸ್ ಅವರು ಕಣಕ್ಕಿಳಿಯುವ ಸಾಧ್ಯತೆಗಳಿವೆ. ಮತ್ತೆ ಜೈಪುರ್ನ ಪಿಚ್ ಸ್ಪಿನ್ನರ್ಸ್ ಗಳಿಗೆ ಹೆಚ್ಚು ನೆರವಾಗುತ್ತಿರುವುದರಿಂದ ವಿಲ್ ಜಾಕ್ಸ್ ಅವರು ಇಲ್ಲಿ ಸ್ಪಿನ್ನಿಂಗ್ ನಲ್ಲಿಯೂ ಕೂಡ ಆರ್ಸಿಬಿ ತಂಡಕ್ಕೆ ತುಂಬಾ ಇಫೆಕ್ಟಿವ್ ಆಗಬಲ್ಲರು. ಮತ್ತೆ ವಿಲ್ ಜಾಕ್ಸ್ ಅವರು ಸದ್ಯ ಅದ್ಭುತ ಫಾರ್ಮ್ ನಲ್ಲಿದ್ದು ಆರ್ಸಿಬಿಗೆ ತನ್ನ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿಯೂ ಕೂಡ ಇವರಿಗೆ ಅವಕಾಶ ನೀಡಲೇಬೇಕಾಗಿದೆ. ಮತ್ತೆ ಕೆಲ ಮೀಡಿಯಾ ರಿಪೋರ್ಟ್ಸ್ ಗಳ ಪ್ರಕಾರ ಕ್ಯಾಮರನ್ ಗ್ರೀನ್ ಅವರ ಬದಲಿಗೆ ವಿಲ್ ಜಾಕ್ಸ್ ಅವರಿಗೆ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಅವಕಾಶ ನೀಡಬಹುದು ಎಂದು ಹೇಳಲಾಗುತ್ತಿದೆ. ಸದ್ಯ ಅದ್ಭುತ ಫಾರ್ಮ್ ನಲ್ಲಿರುವ ವಿಲ್ ಜಾಕ್ಸ್ ಅವರು ಆರ್ಸಿಬಿ ಪರ ಯಾವ ರೀತಿ ಪ್ರದರ್ಶನ ನೀಡುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.